ನೆನಪಿರಲಿ. ಈ ಹಾಡು ಯಾರಿಗೆ ಗೊತ್ತಿಲ್ಲ ಅಲ್ವಾ? ಖಂಡಿತ ಇದನ್ನ ನೆನೆಸ್ಕೊಂಡಿದ್ದ ತಕ್ಷಣ ನಮಗೆ ನೆನಪಿರಲಿ ಪ್ರೇಮ್ ಅವರು ನೆನಪಾಗ್ತಾರೆ. ತಂದೆ ತಾಯಿಗಳು ಆ್ಯಕ್ಟ್ ಮಾಡುವಾಗ ಅವ್ರ ಮಕ್ಕಳು ಆ್ಯಕ್ಟ್ ಮಾಡಿದರೆ ಸಖತ್ತಾಗಿರ್ತಿತ್ತು ಅಂತ ಬಹಳಷ್ಟು ಜನ ನಾವು ಯೋಚನೆ ಮಾಡ್ತಿರ್ತೀವಿ. ಸೊ ಇವತ್ತಿನ ಒಂದು ವಿಶೇಷವಾದಂಥ ಇಂಟರ್ವ್ಯೂನಲ್ಲಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನ ಹರಟೆಯಲ್ಲಿ ಪ್ರೇಮ್ ಸರ್ ಮಗ ಆ್ಯಕ್ಟಿಂಗ್ ಮಾಡಿರುವಂಥ ಗುರು ಶಿಷ್ಯರು ಸಿನಿಮಾ ತಂಡದ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ. ಬನ್ನಿ, ಅವರ ಅಭಿಪ್ರಾಯ ಹೇಗಿತ್ತು, ಅನುಭವ ಹೇಗಿತ್ತು ತಿಳ್ಕೊಳ್ಳೋಣ. ಹಾಯ್ ಏಕಾಂತ್, ಹೌ ಆರ್ ಯು? ಯಾ ಸೂಪರ್. ಪ್ರೇಮ್ ಸರ್ ಅಂದಿದ ತಕ್ಷಣ ನಮಗೆಲ್ಲ ಲವ್ಲಿ ಪ್ರೇಮ್ ಅನ್ನುವಂಥದ್ದು ತಕ್ಷಣಕ್ಕೆ ನೆನಪು ಬರುತ್ತೆ. ಸೊ ಅಪ್ಪ ಮತ್ತೆ ನಿಮ್ಮನ ಒಡನಾಟ ಹೇಗಿರುತ್ತೆ ಮನೆಯಲ್ಲಿ? ಅಪ್ಪ ಮನೆಯಲ್ಲಿ ಇರೋದಕ್ಕಿಂತ ಜಾಸ್ತಿ ಸೆಟ್ ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ಬಿಜಿ ಇರ್ತಾರೆ. ಓಕೆ. ಸೊ ನನಗೆ ಅಪ್ಪ ತುಂಬಾ ಫ್ರೆಂಡ್ಲಿ, ಒಂದು ಅಣ್ಣ ಫೀಲಿಂಗ್ ಕೊಡ್ತಾರೆ ಯಾವಾಗಲೂ. ನಾನೇನಾದ್ರೂ ನರ್ವಸ್ ಆಗ್ತಿದ್ರೆ ಅದಕ್ಕೇನೋ ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ ವಿಡಿಯೋ ಹೆಂಗೆ ಬಿ ಫಿಯರ್ಲೆಸ್ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನನಗೆ ದಿನ ಒಂದು ಏನೋ ಒಂದು ಪಾಠ ಹೇಳ್ಕೊಡ್ತಾರೆ. ಓಕೆ. ಬುಕ್ಸ್ ಜಾಸ್ತಿ ಓದ್ತಾರೆ. ಹಾಂ ಹಾಂ ಹಾಂ. ಜೊತೆಗೆ ಹೋಗ್ತೀರಾ ಅಪ್ಪನ ಜೊತೆ ಹೊರಗಡೆ ಎಲ್ಲ ಶೂಟಿಂಗ್? ಅವರು ಹೇಗೆ ಆ್ಯಕ್ಟ್ ಮಾಡ್ತಿದ್ರು ಅಥವಾ ನೀವು ಅವ್ರನ್ನ ಇಮಿಟೇಟ್ ಮಾಡೋದು ಅಥವಾ ಅವ್ರ ಥರ ಆ್ಯಕ್ಟಿಂಗ್ ಮಾಡೋದನ್ನು ಕಲಿಬೇಕು ಅನ್ನೋದೇನಾದರೂ ಇದೆಯಾ? ಅಪ್ಪ ನಾನು ಪ್ರೇಮಂ ಪೂಜಂಗೆ ಜಾಸ್ತಿ ಹೋಗಿರೋ ಶೂಟಿಂಗ್ ನಡಿಬೇಕಾದ್ರೆ ಅಲ್ಲಿ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಒಂದು ಆಪ್ಸ್ ಕ್ಯಾಮ್ರಾ ಮುಂದೆ ಬರೋಕ್ಕಿಂತ ಮುಂಚೆ ಅದೊಂದು ಸ್ಕ್ರಿಪ್ಟ್ ತರಿಸ್ಕೊಂಡು ಅದನ್ನು ಓದಿ ತುಂಬ ಪ್ರಿಪೇರ್ ಆಗಿ ಆಮೇಲೆ ಅವರು ಸೆಟ್ಟಿಗೆ ಬರ್ತಿದ್ರು. ಸೊ ಅದೆಲ್ಲ ಅಪ್ಪಯಿಂದ ಕಲಿತೆ. ಓಕೆ. ಏಕಾಂತ್ ಏನು ಮಾಡ್ತಿರೋದು ಈಗ, ಏನು ಓದ್ತಾ ಇರೋದು? ಇವಾಗ ದಯಾನಂದ ಸಾಗರ್ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಓದ್ತಾ ಇದ್ದೀನಿ. ಸೆಕೆಂಡ್ ಪಿ ಯು ಸಿ ನೋಡಿದ್ರೆ ಆಗ ಅನಿಸ್ತಾನೆ ಇಲ್ಲ ಏಕಾಂತ್. ಓಕೆ, ನೀವು ಎಂಥ ಶಿಷ್ಯ ಏಕಾಂತ್ ಕಾಲೇಜಲ್ಲಿ? ಕಾಲೇಜಲ್ಲಿ ನಾನು ತರಲೆ ಮಾಡ್ತೀನಿ. ಓಕೆ. ಬಟ್ ಅಕಾಡೆಮಿಕ್ ವೈಸ್ ಐಮ್ ಗುಡ್. ಓಕೆ. ಅವರೇ ಸ್ಟೂಡೆಂಟ್ ಅಥವಾ ಫಸ್ಟ್ ಬೆಂಚಾ ಲಾಸ್ಟ್ ಬೆಂಚಾ? ಲಾಸ್ಟ್ ಬೆಂಚು ಬಟ್ ಡಿಸ್ಟಿಂಕ್ಷನ್. ಲಾಸ್ಟ್ ಬೆಂಚು ಬಟ್ ಡಿಸ್ಟಿಂಕ್ಷನ್ ಅಂತ ಇದು ಹೊಸದಾಗಿ ಹೇಳ್ತಾ ಇದ್ವಿ. 2022 ಹೊಸದಾಗಿರುವಂಥದ್ದೊಂದು ವಿಶೇಷವಾದಂಥ ವಿಚಾರ. ಸೊ ಹೇಗೆ ಅನ್ನಿಸ್ತು ನಿಮಗೆ ಕ್ಯಾಮ್ರಾವನ್ನು ಫಸ್ಟ್ ಟೈಮ್ ಫೇಸ್ ಮಾಡಿದಾಗ? ಭಯ ಇತ್ತ, ನರ್ವಸ್ ಆಗಿದ್ರಾ? ನನಗೆ ಸ್ಟೇಜ್ ಫಿಯರ್ ಅನ್ನೋದು ಅಪ್ಪ ಚಿಕ್ಕ ವಯಸ್ಸಿನ ಬಿಡಿಸ್ಬಿಡಿದ್ರು. ಓಕೆ. ಭಯ ಇರಲಿಲ್ಲ ಹಂಗಾದ್ರೆ? ಹಾಂ. ಚಾಮರಾಜ್ ಮಾಸ್ಟರ್ ಸ್ಟೂಡೆಂಟ್ ಆಗಿದ್ದೆ ನಾನು, ಅಲ್ಲಿ ಶೋಸ್ ಎಲ್ಲ ಡ್ಯಾನ್ಸ್ ಶೋಸ್ಗೆಲ್ಲ ಹೋಗ್ತಿದ್ದೆ. ಸೊ ನನಗೊಂದು ಕ್ಯಾಮ್ರಾ ಫಿಯರ್ ಅದೇನೂ ಇರಲಿಲ್ಲ. ಇದೊಂದು ಕ್ಯಾಮ್ರಾ ಇಟ್ಟಿದ್ದಾರೆ, ಬಟ್ ನಾನು ಸೀನಲ್ಲಿ ಏನು ಮಾಡಬೇಕು ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನನಗೆ ಗೊತ್ತಿತ್ತು. ಓಕೆ. ಮೊದಲಿನಿಂದಲೂ ಆ್ಯಕ್ಟಿಂಗ್ ಅಂದರೆ ಇಂಟ್ರೆಸ್ಟ? ಹಾಂ, ಎಲ್ ಕೆ ಜಿಯಿಂದನೂ. ಓಕೆ. ಏನೆಲ್ಲ ಬರುತ್ತೆ ಏಕಾಂತ್ಗೆ ಆ್ಯಕ್ಟಿಂಗ್ ವೈಸ್, ನೃತ್ಯ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ? ಎಲ್ಲರೂ ಕೇಳೋ ಹಾಗೆ ಒಬ್ಬ ಆ್ಯಕ್ಟರ್ಗೆ ಡ್ಯಾನ್ಸು, ಫೈಟು, ಆ್ಯಕ್ಟಿಂಗ್ ಈ ಮೂರು ಗೊತ್ತಿದ್ರೆ ಸಾಕು ಅಂತ. ಹ್ಞೂ 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 ಹ್ಞೂ. ಆ ಥರ ಒಂದು ಬೇಸಿಕ್ ಕಲ್ತಿದ್ದೀನಿ, ಬಟ್ ಅದರಲ್ಲಿ ಇನ್ನೂ ಏನು ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ಕಲಿತೀನಿ. ಓಕೆ. ನಿನ್ನ ಪ್ರೀತಿಯ ಗುರುಗಳು ಯಾರು? ಪ್ರೀತಿಯ ಗುರುಗಳು ಎಷ್ಟೊಂದು ಜನ ಇದ್ದಾರೆ. ಎಷ್ಟೊಂದು ಜನ ಇದ್ದಾರೆ. ಫಸ್ಟ್ ಅಮ್ಮ, ಅಮ್ಮ ಆಮೇಲೆ ಚಾಮರಾಜ್ ಮಾಸ್ಟರ್. ಅಪ್ಪ ಹೆಚ್ಚು ಇಷ್ಟನ, ಅಮ್ಮ ಹೆಚ್ಚು ಇಷ್ಟನ? ಎಂತಹ ಪ್ರಶ್ನೆ ಕೇಳ್ತೀರಾ ನೀವು ನನಗೆ? ಕ್ವೆಶ್ಚನ್ ಇದು. ಇಬ್ರು ಇಷ್ಟ? ಇಬ್ರು ಒಟ್ಟಿಗೆ ಸೇಮ್ ಪರ್ಸೆಂಟೇಜ್, 50-50 ಅಂತ ತಗೊಳ್ಳೋದಾ? ಓಕೆ, ಸೂಪರ್. ಗುರು ಶಿಷ್ಯರು ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ನಿಮಗೆ ಅನಿಸಿದಾಗ ಅಥವಾ ಕಥೆಯನ್ನು ಬಂದು ಹೇಳಿದಾಗ ಹೀಗಿತ್ತು ಆ ಫೀಲಿಂಗ್ಸು? ಅಪ್ಪ ಒಂದು ನೈಟ್ September 16th, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, September 16, 2020 ಅಪ್ಪ ಸುಮ್ಮನೆ ಡಿನ್ನರ್ ಮಾಡ್ತಿದ್ರು, ಹಿಂಗೆ ಕರೆದ್ರು, ತರುಣ್ ಸರ್ ಜೊತೆ ಮಾತಾಡ್ಕೊಂಬಂದೆ ಇವತ್ತು, ಈ ಥರ ಒಂದು ಮೂವಿ ಮಾಡ್ತಿದ್ದಾರಂತೆ ನಿನ್ನೇಜವ್ರನ್ನ ಹಾಕ್ಕೊಂಡು. ಸೊ ನಿನ್ನೂ ಕೇಳಿದ್ರು ಏನು ಮಾಡ್ತೀಯಾ ಅಂತ ಕೇಳಿದ್ರು ಅಷ್ಟೇ. ಅಪ್ಪ ಫೋರ್ಸ್ ಯಾವತ್ತೂ ಮಾಡಿಲ್ಲ, ಮಾಡ್ತೀಯಾ ಅಂತ ಕೇಳಿದ್ರು. ನನ್ನ ಮೈಂಡಲ್ಲಿ ಅವತ್ತಿಂದನೇ ಶುರು ಆಗಿಬಿಡಿತ್ತು ನಾನು ಈ ಮೂವೀಲಿ ಇರ್ಬೋದೇನೋ ಅಂತ, ಯಾಕಂದರೆ ಅವಾಗ ಒಂದು ಟೈಟಲ್ ಫಿಕ್ಸ್ ಆಗಿಲ್ಲ, ಸ್ಟೋರಿ ಫಿಕ್ಸ್ ಆಗಿರಲಿಲ್ಲ, ಈ ಥರ ಒಂದು ಕೊಕ್ಕೋ ಮೇಲೆ ಮೂವಿ ಮಾಡ್ತೀವಿ ಅಂತ ಹೇಳಿದಾಗ ನನಗೆ ತುಂಬ ಹೊಸದನ್ನಿಸ್ತು. ಕನ್ನಡ ಇಂಡಸ್ಟ್ರೀಲಿ ಯಾವುದು ಈ ಥರ ನಾನು ನೋಡಿಲ್ಲ. ಸೊ ನನ್ನ ಇದರಲ್ಲಿ ನೋಡೋಕ್ಕೆ ನನಗೆ ತುಂಬ ಖುಷಿ ಆಯಿತು. ಏಕಂತ ಯಾವತ್ತಾದರೂ ಅಂದ್ಕೊಂಡಿದ್ರ ನಾನು ಇಷ್ಟು ಬೇಗ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ, ಸಿನಿಮಾ ಮಾಡ್ತೀನಿ ಅಂತ? ಆ್ಯಕ್ಚುಲಿ ತುಂಬ ಬೇಗ ಆಯ್ತು, ಯಾಕಂದರೆ 10th ಗುರು ಶಿಷ್ಯರು ಸ್ಟಾರ್ಟ್ ಆಯಿತು. ಇವಾಗ 2nd PU ಅದೊಂದು ಮೂವಿ ನಡೀತಾನೆ ಇದೆ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂತ. ಓಕೆ. ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ, ಫಟಾಫಟ ಆನ್ಸರ್ ಮಾಡಿ. ಯಾರು ಸೆಟ್ಟಿಗೆ ಲೇಟಾಗಿ ಬರ್ತಾ ಇದ್ದಿದ್ದು? ನಾನೇ. ನೀವೇ? ವಾವ್, ಸೂಪರ್. ನಾನು ಕರೆಕ್ಟಾಗಿ ರೈಟ್ ಪರ್ಸನ್ಗೆ ಕ್ವೆಶನನ್ನು ಕೇಳಿದ್ದೀನಿ ಇವತ್ತು. ಓಕೆ, ಲೇಟಾಗಿ ಬರ್ತಿದ್ದು ಇವರೇ ಅಂತೆ. ಯಾರು ಹೆಚ್ಚು ತರಲೆ ಮಾಡ್ತಿದ್ದು? ತರಲೆ ಮಾಡ್ತಿದ್ದು ಎಲ್ಲರೂ ಈಕ್ವಲ್ ಆಗಿ ಮಾಡ್ತಿದ್ರು, ಬಟ್ ಹರ್ಷಿತ್ ಅಂತ ಒಬ್ಬ ಇದ್ದಾನೆ. ಹರ್ಷಿತ್ ತುಂಬ ಸರ್ ಮಗ. ಓಕೆ. ಅವ್ನು ತುಂಬ ತರಲೆ ಮಾಡ್ತಾರೆ. ಓಕೆ. ಯಾರು ತುಂಬ ಸೈಕಲ್ ಹೊಡಿತಾ ಇದ್ರು ಆ್ಯಕ್ಟಿಂಗಲ್ಲಿ ನಿಮ್ಮ 13 ಆ್ಯಕ್ಟಿಂಗಲ್ಲಿ? ಟ್ವಿನ್ಸ್ ಅಂತ ಹೇಳ್ಬೋದು, ಸಾಗರ್ ಸಂದೇಶ್ ಅಂತ. ಸಾಗರ್ ಟ್ವಿನ್ಸ್ ಇದ್ದಾರೆ. ಓಕೆ. ಯಾಕಂದ್ರೆ ಅವ್ರಿಗೆ ಹೊಸದು ಇವೆಲ್ಲ ತುಂಬ, ಅವರೆಲ್ಲೋ ನಾಟಕ ಗಿಟ್ಕನು ಮಾಡಿಲ್ಲ, ಅವರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಮೂವಿ ಕರ್ಕೊಂಬಂದ್ರೆ ಒಂಚೂರು ಆಗ ಸೈಕಲ್ ಹೊಡಿತಾರೆ. ಓಕೆ. ಯಾರು ಹೆಚ್ಚು ಸುಳ್ಳು ಹೇಳಿದ್ದು? ಸುಳ್ಳು ಎಲ್ಲರೂ ಹೇಳ್ತಾ ಇದ್ರು, ಎಲ್ಲರೂ ಫ್ರೆಂಡ್ಸ್ ಅಂದ ಮೇಲೆ ಎಲ್ಲರೂ ಒಟ್ಟಿಗೆ ಸುಳ್ಳು ಹೇಳ್ತಾರೆ. ಓಕೆ.
ಯೂಶ್ವಲಿ ನೀವೀಗ ಸ್ಟಾರ್ ಮಗ, ಬೇರೆ ಮಕ್ಕಳು ಅಂತಂದ್ರೆ ಅವ್ರಿಗೆ ಆಕ್ಟಿಂಗ್ ಗೊತ್ತಿರಲ್ಲ, ಇದ್ರ ಬಗ್ಗೆ ಅಷ್ಟು ಗಮನ ಇರೋದಿಲ್ಲ. ಸೊ ನೀವು ಅವರು ಫ್ರೆಂಡ್ಸ್ ಆಗಿದ್ದು ಹೇಗೆ, ಫಸ್ಟ್ ಡೇ ಹೇಗಿತ್ತು ಅವರನ್ನೆಲ್ಲ ಮೀಟ್ ಮಾಡಿದಾಗ, ಅವ್ರು ನಿಮ್ಮನ್ನ ಹೇಗೆ ನೋಡಿದ್ರು? ನನ್ನ ಪರ್ಸನಲ್ ಲೈಫ್ ತಗೊಂಡ್ರೆ ನಾನು ಜಾಸ್ತಿ ಸ್ಟಾರ್ ಮಕ್ಕಳ ಜೊತೆ ಫ್ರೆಂಡ್ಸ್ ಇಲ್ಲ. ಸೊ ಈ ಥರನೇ ನನಗೆ ಕಾಮನ್ ಫ್ರೆಂಡ್ಸೇ ಜಾಸ್ತಿ. ಓಕೆ. ಸೊ ನನಗೇನು ಕಷ್ಟ ಆಗಿಲ್ಲ ಫ್ರೆಂಡ್ಸ್ ಆಗೋದು. ನನಗೆ ಗೊತ್ತಿತ್ತು ಇದೊಂದು 1 ವರ್ಷ ಆಗುತ್ತೆ ಮೂವಿ, ಈ ಜರ್ನಿಲಿ ಎಲ್ಲರೂ ಒಟ್ಟಿಗೆ ಈಕ್ವಲ್ ಆಗಿ ಫ್ರೆಂಡ್ಸ್ ಆಗ್ತೀವಿ ಅಂತ ಗೊತ್ತಿತ್ತು. ಓಕೆ. ಅವ್ರು ಒಬ್ಬರೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇದೆ, ಅದೆಲ್ಲ ನನ್ನಲ್ಲಿ ಮಿಸ್ಸಿಂಗ್ ಅನಿಸ್ತು ನನಗೆ. ಯಾಕಂದರೆ ತುಂಬ ಕಲ್ತಿದ್ದೀನಿ ಅವರಿಂದ, ಎಲ್ಲ ನಮ್ಮ ಬಾಯ್ಸ್ ಜೊತೆ ಏನಿದ್ನೋ ಆ ಜರ್ನಿಲಿ, ಫ್ರೆಂಡ್ಶಿಪ್ ಅನ್ನೋದಾಗಲಿ ಅಥವಾ ಸೆಟ್ಟಲ್ಲಿ ಒಂದು ಡೆಡಿಕೇಶನ್ ಅನ್ನೋದಾಗಲಿ, ಮತ್ತು ಎಲ್ಲ ಕಷ್ಟಗಳನ್ನೂ ಮ್ಯಾನೇಜ್ ಮಾಡ್ಕೊಂಡು ಒಂದು ಮೂವಿ ಮಾಡೋದು ಹೆಂಗೆ ಅಂತ ಇಷ್ಟು 13 ಜನದಿಂದ ಒಂದೊಂದು ಕ್ವಾಲಿಟಿ ಕಲ್ತಿದ್ದೀನಿ. ಓಕೆ. ಕೋಕೋನ ಇಲ್ಲಿ ಸಿನಿಮಾದಲ್ಲಿ ತೋರಿಸಿದ್ದಾರೆ, ನಿಮ್ಮ ಫೇವ್ರೆಟ್ ಗೇಮ್ ಯಾವುದು? ನನ್ನ ಫೇವ್ರೆಟ್ ಗೇಮ್ ಅಂತ ನಮ್ಮ ಗ್ರೂಪ್ ಸ್ಪೋರ್ಟ್ಸ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅಥ್ಲೆಟಿಕ್ಸಲ್ಲಿ ಬಂದರೆ ರನ್ನಿಂಗ್. ಓಕೆ. ಯಾರು ಸೆಟ್ಟಲ್ಲಿ 13 ಜನರಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಇದ್ರಿ, ಅಂದರೆ ಹೇಳಿದ ತಕ್ಷಣ ಟಕ್ ಅಂತ ಮಾಡ್ತಿದ್ರು, ಪರ್ಫೆಕ್ಟಾಗಿ ಮಾಡ್ತಿದ್ರು, ಆ ಥರ ಒಬ್ರನ್ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ, ಎಲ್ಲರೂ ಇಂಪ್ರೂವ್ ಆಗ್ತಿದ್ರು. ಓಕೆ. ಫಸ್ಟ್ ಮೂವಿ ಅಲ್ವಾ, ಎಲ್ಲರೂ ಮಿಸ್ಟರ್ ಪರ್ಫೆಕ್ಟ್. ಓಕೆ, ಸೂಪರ್. ತುಂಬ ಚೆನ್ನಾಗಿ ಹಂಚ್ಕೊಂಡ್ರಿ ಆ ಒಂದು ಸಿಚುಯೇಷನ್ಸ್ ಹೇಗಿತ್ತು, ಹೇಗೆಲ್ಲ ಫೇಸ್ ಮಾಡಿದ್ರಿ ಅಂತ ಹೇಳಿ. ಥ್ಯಾಂಕ್ ಯು ಐಕನ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.